ಹಲೋ ನಮಸ್ಕಾರ ಸ್ನೇಹಿತರ ಕಿಚ್ಚ ಸುದೀಪ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ ಹೌದು ಅಭಿಮಾನಿಗಳ ರಿಯಾಕ್ಷನ್ ಹೇಗಿದೆ ಗೊತ್ತಾ ಬನ್ನಿ ನಿಜವಾಗಿಯೂ ಕಿಚ್ಚ ಸುದೀಪ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಕನ್ನಡದ ಕೀರ್ತಿಯನ್ನ ನಟನೆ ನಿರೂಪಣೆ ಮೂಲಕ ಮತ್ತಷ್ಟು ಹಿಮ್ಮಡಿಗೊಳಿಸಿದ ನಟ ಇವರು ಸ್ಪರ್ಶ ಮೂಲಕ ಕನ್ನಡಿಗರ ಮನಗೆದ್ದು ಕರುನಾಡಿನ ಪ್ರೀತಿಯ ಕಿಚ್ಚನಾಗಿ ಇಂದು ಬಹುಭಾಷಾ ನಟನಾಗಿ ಬೆಳೆದು ನಿಂತಿರೋ ಆರಡಿ ಕಟ್ಔಟ್ ಕಿಚ್ಚ ಸುದೀಪ್ ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಸುದ್ದಿ ಮಾಡ್ತಿದ್ದಾರೆ ರನ್ನ ಕೇವಲ ಸ್ಯಾಂಡಲ್ವುಡ್ ಮಾತ್ರವಲ್ಲ ರಾಜಕೀಯ ರಂಗದಲ್ಲೂ ರಂಗ ಎಸೆಸಲ್ ಸಿ ಸುದ್ದಿಯಲ್ಲಿದ್ದಾರೆ ಹೌದು ಕಿಚ್ಚ ಸುದೀಪ್ ನಟ ನಿರ್ದೇಶಕ ನಿರ್ಮಾಪಕ ಕತೆ ಚಿತ್ರಕಥೆಗಾರ ವಿತರಕ ದೂರದರ್ಶನ ನಿರೂಪಕ ಮತ್ತು ಹಿನ್ನೆಲೆ ಗಾಯಕ ಇವರು ಇತ್ತೀಚೆಗೆ ವಿಕ್ರಾಂತ್ ರೋಣನಾಗಿ ಅಬ್ಬರಿಸಿದ ಆರಡಿ ಕಟೌಟ್ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಗಳನ್ನ ಬಾಚಿಕೊಂಡ ಕನ್ನಡದ ಬಾದಶಾ ಇದೀಗ ರಾಜಕೀಯಕ್ಕೆ ಎಂಟ್ರಿ ಕೊಡೋ ಸುಳಿವು ಕೊಟ್ಟಿದ್ದಾರೆ ಬಿಗ್ ಬಾಸ್ ನಿರೂಪಣೆಯಲ್ಲೂ ಸೈ ಎನಿಸಿಕೊಂಡ ಕಿಚ್ಚನಿಗೆ ತನ್ನ ಸಹ ನಟಿಯಿಂದಲೇ ರಾಜಕೀಯ ಎಂಟ್ರಿಗೆ ಆಹ್ವಾನ ಬಂದಿದೆಯಂತೆ ಹೌದು ಸ್ನೇಹಿತರೆ ಅದು ಬೇರೆ ಯಾರು ಅಲ್ಲ ಮಾಜಿ ಸಂಸದೆ ಕನ್ನಡದ ಮೋಹಕ ತಾರೆ ರಮ್ಯಾ ಹೌದು ಇತ್ತೀಚೆಗಷ್ಟೇ ಸುದೀಪ್ ಮನೆಗೆ ಭೇಟಿ ನೀಡಿದ ನಟಿ ಜಸ್ಟ್ ಮಾತ್ ಮಾತಲ್ಲೇ ಈ ಒಂದನ್ನ ಸುದೀಪ್ ಮುಂದಿಟ್ಟಿದ್ರಂತೆ ಇನ್ನು ರಮ್ಯಾ ಜೊತೆಗೆ ರಾಹುಲ್ ಗಾಂಧಿ ಆಪ್ತರು ಕೂಡ ಕಾಂಗ್ರೆಸ್ ಪಕ್ಷ ಸೇರುವಂತೆ ಮನವೊಲಿಸಿದ್ರಂತೆ ಅಷ್ಟೇ ಅಲ್ಲದೆ ಶಿವಮೊಗ್ಗ ಚಿತ್ರದುರ್ಗದಿಂದಲೇ ಸ್ಪರ್ಧೆ ನಡೆಸುವಂತೆ ಆಯೋಜನೆ ಕೂಡ ಮಾಡಲಾಗಿದೆಯಂತೆ ಹೀಗಾಗಿ ಸದ್ಯ ರಾಜ್ಯ ಸಿರಿ ರಂಗದಲ್ಲಿ ಮಾತ್ರವಲ್ಲದೆ ರಾಜಕೀಯ ರಡರಂಗದಲ್ಲೂ ಸುದೀಪ್ ಬಗ್ಗೆ ಮಾತು ಕೇಳಿ ಬರ್ತಾ ಇದೆ ಒಟ್ಟಾರೆ ಒಂದೆಡೆ ಸುದೀಪ್ ರಾಜಕೀಯ ಸೇರ್ತಾರಾ ಎಂಬ ಚರ್ಚೆ ಶುರುವಾಗಿದೆ ಮತ್ತೊಂದೆಡೆ ಎಸ್ ಸಮುದಾಯವನ್ನ ಓಲೈಸುವ ಹುನ್ನಾರ ಕಾಂಗ್ರೆಸ್ ಮಾಡುತ್ತಿದೆ ಎಂಬುದೇ ಬಹಳಷ್ಟು ಕುತೂಹಲ ಮೂಡಿಸಿದೆ ಒಟ್ಟಾರೆ ಸುದೀಪ್ ಉತ್ತರಕ್ಕಾಗಿ ಕರುನಾಡೇ ಕಾದು ಕುಳಿತಿದೆ ಹಾಗಾದ್ರೆ ಸುದೀಪ್ ಅವರು ಇದರ ಬಗ್ಗೆ ಏನು ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ನಾವು ನೀವು ಕಾದು ನೋಡ್ಬೇಕಿದೆ ಹಾಗಾದ್ರೆ ಕಿಚ್ಚ ಸುದೀಪ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡೋದು ನಿಮಗೂ ಇಷ್ಟನಾ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ